ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪ್ರಪಂಚದಲ್ಲಿ ಭಾರತವನ್ನು ಗುರುತಿಸತಕ್ಕಂಥದ್ದು ಒಂದು ರಾಮಾಯಣದಿಂದಲೇ ನಮ್ಮ ರಾಮಾಯಣ ಮಹಾಕಾವ್ಯ ಇರ್ತಕ್ಕಂಥದ್ರಿಂದ ಇಡೀ ಪ್ರಪಂಚದಲ್ಲೇ ಒಂದು ಉತ್ತಮವಾದ ಸಂಸ್ಕೃತಿ ಇರ್ತಕ್ಕಂಥದ್ದು ಭಾರತ ದೇಶ. ಇದರಲ್ಲಿ ಎಷ್ಟು ಚೆನ್ನಾಗೆ ಒಂದು ಮಾಡಿದರೆ ಅಂತಂದ್ರೆ ಮಹಾಕಾವ್ಯದಲ್ಲಿ ಒಂದು ಗಂಡ ಹೆಂಡತಿಯ ಸಂಬಂಧ ರಾಮ ಸೀತೆ ಅವ್ರು ಹೆಂಗಿದ್ರು ಮತ್ತೆ ತಂದೆ ತಾಯಿಗಳ ಸಂಬಂಧ. ಇವತ್ತಿನ ದಿವಸ ನಾವೇನಾಗಿದೆ ಅಂತಂದ್ರೆ ಈ ಗಂಡ ಹೆಂಡತಿ ಸಂಬಂಧಗಳಲ್ಲಿ ಕಡಿಮೆ ಆಗ್ತಾ ಇದೆ, ತಂದೆ ತಾಯಿಗಳಲ್ಲಿ ಭಕ್ತಿ ಕಡಿಮೆ ಆಗ್ತಾ ಇದೆ, ಗುರು ಹಿರಿಯರಲ್ಲಿ ಭಕ್ತಿ ಕಡಿಮೆ ಆಗ್ತಾ ಇದೆ. ಅಂತ ಮಹಾಕಾವ್ಯನ ನಾವು ನೆನೆಸ್ಕೊಂಡ್ರೆ ಈಗಿನ ಪೀಳಿಗೆಯಲ್ಲಿ ಅದನ್ನ ನೆನೆಸ್ಕೊಂಡು ಅವ್ರು ಓದಿದ್ರೆ ನಿಜವಾಗ್ಲೂ ನಾವು ಹೊಸದಾಗಿ ಗುರು ಹಿರಿಯರಲ್ಲಿ ಮತ್ತೆ ತಂದೆ ತಾಯಿಗಳಲ್ಲಿ ಗೌರವನ ಮತ್ತೆ ಮಹಿಳೆಯರಲ್ಲಿ ಗೌರವನ ಕೊಟ್ರೆ ನಿಜವಾಗ್ಲೂ ನಾವು ಒಂದು ಅಳವಡಿಸಿದಂಗೆ ಆಗುತ್ತೆ ಅಂತ ಒಂದು ಸಂದೇಶ ಇರ್ತಕ್ಕಂಥದ್ದು. ಎರಡನೇದು ಶಾಂತಿ ಸೌಹಾರ್ದತೆ, ಅದನ್ನು ಈ ಒಂದು ಮಹಾಕಾವ್ಯದಲ್ಲಿ ಇರ್ತಕ್ಕಂಥದ್ದು. ಯಾವುದೇ ವ್ಯತ್ಯಾಸಗಳಿಂದಲೇ ಯಾವ ಸಮಾನ ಇರಲ್ಲ, ಯಾವುದೇ ಒಂದು ವ್ಯತ್ಯಾಸಗಳಾದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅಥವಾ ಏನಾದರೂ ಒಂದು ನಾವು ಅದನ್ನ ತೋರಿಸ್ಲಿಕ್ಕೆ ಒಂದು ನೈತಿಕತೆ ಅಂದ್ರೆ ಒಂದು ಬೌಂಡ್ರಿ ಒಳಗಡೆ ಮಾಡ್ಕೋಬೇಕು ಅನ್ನೋದು ಒಂದು ಈ ಮಹಾಕಾವ್ಯದಲ್ಲಿ ಇರ್ತಕ್ಕಂಥದ್ದು. ಅದು ಮೀರಿ ಹೋಗಬಾರ್ದು ಅಂತ ಇನ್ನೂ ಹೇಳಬೇಕು ಅಂತಂದ್ರೆ ಈಗ ನಾನು ಅನ್ನೋದನ್ನ ಜನ ತೊರಿಬೇಕು, ನಾವು ಅನ್ನೋದಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಇನ್ನೊಬ್ಬರು ಸಮಾಜದಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ನಾವು ಚೆನ್ನಾಗಾಗೋಣ ಅಂತ ಬಯಸ್ಬೇಕು ವಿನಃ ಅವ್ರು ಚೆನ್ನಾಗಿದ್ದಾರೆ ಅವ್ರ ಮೇಲೆ ನಾವು ಬಟ್ಟೆ ಉಟ್ಕೊಳ್ಳೋದು ಕೈ ಬಿಡಬೇಕು. ಇದರಲ್ಲಿ ಇರ್ತಕ್ಕಂಥದ್ದು ಮಹಾಕಾವ್ಯದಲ್ಲಿ ಇವತ್ತು ಯಾವುದೇ ಶರಣರ ಈ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ಹೇಳಿರ್ತಕ್ಕಂಥದ್ದು ಅಷ್ಟೇ. ಸಮಾಜಕ್ಕೆ ನಾನು ತಾಲೂಕು ನಾಟಕದಿಂದ ಪ್ರಥಮವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯ ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಬಹಳಷ್ಟು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಮಾಜದವರು ಮಾತಾಡಿದ್ದಾರೆ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ಆದ್ರೆ ಒಬ್ಬ ಕವಿ ಹೇಳ್ತಾನೆ, ಏನ್ ಹೇಳ್ತಾನೆ ಅಂತಂದ್ರೆ, ತಿಣುಕಿದರು ಪರಿಣಾಯ ತಿಳಿಕಿದರು ಪರಿಣಾಯ ರಾಮಾಯಣ ಮಹಾಭಾರತ ಬಾರದಲ್ಲಿ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಪರಿಣಾಯ ಅಂದ್ರೆ ಆದಿಶೇಷ ಅಂತ. ಈ ಭೂಮಂಡಲವನ್ನು ಒಪ್ಪಿಕೊಂಡು ಒತ್ತೊಟ್ಟಂತ ಆದಿಶೇಷನೇ ಅಂತ ದೊಡ್ಡ ಭೂಮಂಡಲ ಒತ್ತೊಂಡದೂ ಕೂಡ ಅವರಿಗೆ ಈ ರಾಮಾಯಣ ಮತ್ತು ಮಹಾಭಾರತದ ಭಾರ ಜಾಸ್ತಿ ಆಗಿ ತಿಳಿದ್ಬಿಟ್ಟ ಅಂತ ಮಾತನ್ನ ಕವಿ ಹೇಳ್ತಾರೆ. ಅಂದ್ರೆ ಈ ಮಹಾಕಾವ್ಯಗಳಿಗೆ ಎಷ್ಟೊಂದು ಶಕ್ತಿ ಇದೆ, ಎಷ್ಟೊಂದು ಅವರು ತಮ್ಮ ಇಡೀ ಸಮಾಜವನ್ನ ಯಾವ ರೀತಿ ದೃಷ್ಟಿಕೋನದಿಂದ ರಚನೆ ಪಟ್ಟಿವೆ ಅನ್ನೋಂತ ಮಾತನ್ನ ಅವ್ರ ಕವಿ ತನ್ನ ಮಾತನ್ನ ಹೇಳ್ತಾರೆ. ಬಹುಶಃ ಅಂತ ದೊಡ್ಡ ಮಹಾಕಾವ್ಯಗಳನ್ನ ಈ ದೇಶಕ್ಕೆ ಅರ್ಪಿಸಿದಂತವರು ಶೋಷಿತ ವರ್ಗದವರು ಅಂತಂದ ನಾವು ಮಾಡಬಾರ್ದು. ಈ ದಿನ ಬಹಳ ವಿಶೇಷವಾದ ದಿನ, ಕಾರಣ ನಮಗೆ ಎಲ್ಲರಿಗೂ ಗೊತ್ತಿದೆ, ಎರಡು ವಿಚಾರಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥ ದಿನ. ಒಂದು ವಾಲ್ಮೀಕಿಯವರ ಜನ್ಮ ದಿನಾಚರಣೆ, ಇದು ನಮ್ಮ ಭಾರತೀಯರಿಗೆ ಒಂದು ವಿಶೇಷತೆ, ಒಂದು ಮೆರಗನ್ನ ತಂದುಕೊಡ್ತಕ್ಕಂಥ ಕೃತಿಯನ್ನ ರಚನೆ ಮಾಡಿದಂತ ನಮ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಏನು ರಾಮಾಯಣ, ಅದರ ಜೊತೆಗೆ ಕರ್ನಾಟಕ ಸರ್ಕಾರ, ಸೊ ಈ ಒಂದು ಸಮುದಾಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ
ಒಂದು ಸಮಾಜಕ್ಕೆ ವಿಶೇಷವಾಗಿ ಮೀಸಲಾತಿಯನ್ನ ಹೆಚ್ಚು ಮಾಡಿರೋದು ಅತ್ಯಂತ ಸ್ವಾಗತಕರ ಮತ್ತೆ ಸಂತೋಷದ. ಜೊತೆಗೆ ಪರಿಶಿಷ್ಟ ಜಾತಿಯ ಒಂದು ಸ್ಥಿತಿಗತಿಗಳನ್ನ ನೋಡ್ಬಿಟ್ಟು ಮೀಸಲಾತಿಯನ್ನು ಹೆಚ್ಚು ಮಾಡಿರೋದು ಸಹ ಬಹಳ ಸಂತೋಷದ ವಿಚಾರ. ಈ ಒಂದು ವಿಚಾರದಲ್ಲಿ ನಮಗೆ ಎಲ್ಲರಿಗೂ ಆದರ್ಶ ಪ್ರಾಯರಂದ್ರೆ ವಾಲ್ಮೀಕಿಯವರು. ಕಾರಣ ನಮ್ಮ ಭಾರತೀಯ ಒಂದು ಜನಜೀವನ ಇಷ್ಟು ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ, ತುಂಬಾ ಐಕ್ಯತೆಯಿಂದ ಭಾವೈಕ್ಯತೆಯಿಂದ ಅತ್ಯುತ್ತಮವಾಗಿ ಸಮಾಜದಲ್ಲಿ ಎಲ್ಲರೂ ಸಾಮರಸ್ಯದಿಂದ ಬದುಕ್ತಾರೆ ಅಂತಂದ್ರೆ ಇಂತಹ ದಾರ್ಶನಿಕರಿದ್ದಾರೆ. ಯಾಕಂದ್ರೆ ಅವರ ಮಹಾಕಾವ್ಯದಲ್ಲಿ ಭಾರತೀಯರ ಒಂದು ಜೀವನ ಹೇಗಿರಬೇಕು, ಒಂದು ಕೌಟುಂಬಿಕ ಜೀವನ ಹೇಗಿರಬೇಕು, ತಂದೆಯ ಪಾತ್ರ ಏನು, ಸೊ ತಾಯಿಯ ಪಾತ್ರ ಏನು, ಸೋದರರ ಪಾತ್ರ ಏನು, ಸೊ ಮತ್ತೆ ದುಷ್ಟಶಕ್ತಿಯನ್ನ ಏನಾದರೂ ನಾವು ಇಟ್ಕೊಂಡ್ರೆ ಏನಾಗ್ತೀವಿ ಅನ್ನೋದನ್ನ ಬಹಳ ಅತ್ಯುತ್ತಮವಾಗಿ ಆದರ್ಶವಾಗಿ ನಮಗೆ ವಾಲ್ಮೀಕಿಯವರು ಕೊಟ್ಟಿದ್ದಾರೆ. ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಆಮೇಲೆ ಪ್ರತಿ ವರ್ಷ ಏನು ಅಕ್ಟೋಬರ್ 9ಕ್ಕೆ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ಕೊಂಬರ್ತಿದ್ವಿ, ಅದರಲ್ಲಿ ವಿಶೇಷವಾಗಿ ಈ ದಿನ ನಮಗೆ ತುಂಬ ವಿಶೇಷವಾದ ದಿನ. ಯಾಕೆ ಅಂದರೆ ಸರ್ಕಾರ ಇದಕ್ಕೆ ಎಸ್ ಸಿಗಳಿಗೆ 15-17, ಎಸ್ ಟಿಗಳಿಗೆ 3-7 7% ನಾವು ಸರ್ಕಾರ ಇದಕ್ಕೆ ನಿಗದಿ ಮಾಡೈತೆ. ಈ ನಿಗದಿ ಮಾಡಿರೋ ಸರ್ಕಾರಕ್ಕೆ ನಾವು ಮೊನ್ನೆ ಮುಖ್ಯಮಂತ್ರಿಗಳಾಗ್ಬೋದು, ಮೊನ್ನೆ ನಮ್ಮ ಕ್ಯಾಬಿನೆಟ್ ಸಚಿವರಾಗಿರ್ಬೋದು, ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು, ಮತ್ತು ಪ್ರಾದೇಶಿಕ ಪಕ್ಷದ ಕುಮಾರಸ್ವಾಮಿ ಅವರು, ಇದಕ್ಕೂ ಎಲ್ಲ ರೀತಿಯೂ ಸಹಕಾರ ಮಾಡಿದರೆ ಅವ್ರಿಗೂ ಒಂದು ರೀತಿ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀವಿ. ಮತ್ತು ತಾಲೂಕಿನ ಎಲ್ಲ ನಮ್ಮ SC/ST ಸಮುದಾಯದ ಮುಖಂಡರು ಅಂದರೆ ಎಲ್ಲರೂ, ಅದರಲ್ಲಿ ಸಮಾಜದ ಮುಖಂಡರಾದ ಲಕ್ಷ್ಮಣ ಅವರಾಗಿರ್ಬೋದು, ಸಮಾಜ ಮುಖಂಡ ಲಕ್ಷ್ಮಣ ಮತ್ತು ಶಂಕರಣ್ಣರು, ಕುಮಾರಣ್ಣರು, ತಿಪ್ಪೇಸ್ವಾಮಿ ಮತ್ತು ಚಂದ್ರಪ್ಪ ಅವರು, ಇನ್ನಿತರ ಎಲ್ಲ ಅನೇಕ ಸಮಾಜದ ಮುಖಂಡರು ಸಹಿತ ಅವರು ಸಮೇತ ಈ ಮೀಸಲಾತಿ ವಿಚಾರಕ್ಕೆ ನಮ್ಮ ಸಮುದಾಯದವರು ಸಮೇತ ಎಲ್ಲರೂ ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರು ಸೇರಿ ತುಂಬ ಅದ್ಧೂರಿಯಾಗಿ ಈ ಭಾಳ ಜವಾಬ್ದಾರಿಯುತವಾಗಿ ಸರ್ಕಾರದ ಒಂದು ಮೀಸಲಾತಿ ಪಡೆಯಲೇಬೇಕು, ಇದು ನಮಗೆ ಶಿಕ್ಷಣಕ್ಕೆ ಮತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಮಗೆ ಉದ್ಯೋಗದಲ್ಲಿ ಅವಕಾಶ ಸಿಗಬೇಕು, ಕೇಂದ್ರ ಸರ್ಕಾರ ನಮಗೆ ಮೀಸಲಾತಿ 7.5 ಕೊಟ್ಟಿದೆ, ರಾಜ್ಯ ಸರ್ಕಾರ ಇದಕ್ಕೆ ಕೊಟ್ಟಿಲ್ಲ, ಈ ನಿಟ್ಟಿನಲ್ಲಿ ನಮ್ಮ ಗುರುಗಳು ಏನು ಅಹೋರಾತ್ರಿ ಧರಣಿ ಕೂತಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಾವೆಲ್ಲ ನಿಲ್ಲಬೇಕು ಅಂತ ನಮ್ಮ SC/ST ಸಮುದಾಯದವರು ಎಲ್ಲರೂ ಸಮೇತ ಈ ಎಲ್ಲ ರೀತಿ ಕಾರ್ಯಕ್ರಮಗಳಿಗೂ ಎಲ್ಲ ಪ್ರತಿಭಟನೆಗೂ ಭಾಗವಹಿಸಿದರೆ ಅವರಿಗೆ ತಾಲೂಕಿನ SC/ST ಬಂಧುಗಳಿಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಇತಿಹಾಸ ಸೃಷ್ಟಿಸಿರುವ ದಿನ ಈ ಐತಿಹಾಸಿಕ ದಿನವನ್ನು ಸಂಭ್ರಮೋತ್ಸವ ದಿನವಾಗಿ ಪರಿವರ್ತಿಸಿದ ನಮ್ಮ ಹೆಮ್ಮೆ ಜಗದ್ಗುರುಗಳಾದ ಮಹಾಗುರುಗಳಾದ ಶ್ರೀ 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 ಬಸವಾನಂದ ಮಹಾಸ್ವಾಮಿಗಳ ಕಂಡಾವಳಿಗಳಿಗೆ ಗಮನಿಸಿ ಈ ಕಾರ್ಯಕ್ಕೆ ಶ್ರಮಿಸಿದ ಇತರೆ ಎಲ್ಲ ಸ್ವಾಮೀಜಿಗಳಿಗೂ ನಮಸ್ಕರಿಸುತ್ತ ಈ ದಿನದ ಸಂಭ್ರಮೋತ್ಸವದ ಆಚರಣೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪುಣ್ಯಾನಂದಪುರಿ ಸ್ವಾಮಿಗಳು ಶ್ರಮಿಸಿದ್ದರಿಂದ ನಂತರ ಇದರ ಆಡಳಿತವನ್ನು ವಹಿಸಿಕೊಂಡ ಈಗಿನ ಸ್ವಾಮೀಜಿಗಳು ಸತತ ಪ್ರಯತ್ನಗಳೊಂದಿಗೆ ರಾಜ್ಯಾದ್ಯಂತ ಸಂಚರಿಸಿ ಸಮಾಜವನ್ನು ಒಗ್ಗೂಡಿಸುವುದರ ಮೂಲಕ ಹಾಗೂ ಸಮಾಜಕ್ಕೆ ಬೇಕಾಗಿರುವ ಅತ್ಯಂತ ಅವಶ್ಯಕ ಮೂಲಭೂತ ಕಾರ್ಯಕ್ರಮಗಳನ್ನು ಆಯ್ಕೊಂಡು ಸಾಕಷ್ಟು ಸಂಚರಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸರ್ಕಾರದಿಂದ ಪಡೆಯಬೇಕಾಗಿದ್ದ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಪ್ರಮಾಣವನ್ನು 15-17 ಹಾಗೂ 3-7% ಆಗಿ ಬಹಳ ಶ್ರಮ ಪಟ್ಟಿದ್ದಾರೆ. ಇದರ ಅಂಗವಾಗಿ ಈ ಹಿಂದೆ ಆಚರಿಸಿದ ವಾಲ್ಮೀಕಿ ಜಾತ್ರೆಗಳಲ್ಲಿ ಬಂದ ಎಲ್ಲ ಸರ್ಕಾರಗಳಿಗೂ ನಮ್ಮ ಅಹವಾಲವನ್ನು ತಲುಪಿಸಿ ಜಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.